बलि बल्ला मा कली बलि बल्ला ये बलिंद्र देवर बलि बल्ला बलिंद्र देवर तंगाडी मारी परशुरामन सृष्टियंदे हेसरागिरुव करावळि कर्नाटकद तुळुनाडु प्रदेश तुळुवरु एंदे करेयल्पडुव इल्लिन जनरल्लि द्राविड भाषेयाद तुळुविगे महत्तर स्थानविदे ಹಾಗೆ ದೀಪಗಳ ಹಬ್ಬವಾದ ದೀಪಾವಳಿಯು ಇಲ್ಲಿ ಬಹಳ ವಿಶೇಷ. ಶ್ರೀರಾಮನು ತನ್ನ 14 ವರ್ಷಗಳ ವನವಾಸ ಮುಗಿಸಿ ಮರಳಿ ಅಯೋಧ್ಯೆಗೆ ಬಂದ ಸಮಯವೆಂದು ದೀಪಾವಳಿಯನ್ನು ಆಚರಿಸುತ್ತಾರೆ. ದೀಪಾವಳಿಯ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಹಲವಾರು ಪ್ರದೇಶಗಳಲ್ಲಿ ಮಾಂಕಳಿ ಸೇವೆಯನ್ನು ದೈವಪಾತ್ರಿ ಸಲ್ಲಿಸುತ್ತಾರೆ. ಇದರ ಬಗೆಗಿನ ಒಂದು ಸಂಕ್ಷಿಪ್ತ ಚಿತ್ರಣ ನೋಡೋಣ ಬನ್ನಿ. ಇಂದು ನಮ್ಮ ಮಾರ್ಗದರ್ಶಿಯಾಗಿ ಹಾಗೂ ತಮ್ಮ ಮಾಂಕಳಿ ಸೇವೆ ಮತ್ತು ಇದರ ಆಚಾರ ವಿಚಾರಗಳ ಬಗ್ಗೆ ಹೇಳಲಿದ್ದಾರೆ ದೈವಪಾತ್ರಿ ರಾಜ. ಎಂಕಲು ಒಂದೊಂಜಿ ಮಾಂಕಳಿ ಪೋಪುನ ಪಂಡ ದುಂಬುರ್ದಿಂಚಿದ ಕ್ರಮ ಎಂಕಲ್ನ ಎಂಕಲ್ನ ನಮ್ಮ ಪೂರ್ವಜರು ಮತ್ತು ನನ್ನ ಅಣ್ಣಂದಿರು ಈ ಆಚರಣೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ನಡತೆಂದಿತ್ತಂಡ ಎನ್ನ ಪಲ್ಲಾರ್ಲು ಪೋಂದಿತ್ತೇರು ದಾದ ಪಂಡ ಮಾಂಕಳಿ ಅಮಾವಾಸ್ಯೆಯಂದು ಉಳ್ಳಾಲ್ತಿಯಮ್ಮನ ಸೇವಾರ್ಥವಾಗಿ ಮೊದಲು ಪ್ರದರ್ಶಿಸಲ್ಪಡುತ್ತದೆ. ಸೇವೆ ಮಾಡುತ್ತದೆ ಐದು ಬಕ್ಕ ಮನ ಐನು ಬಟ್ರೆಣಗಳನ್ನ ಇಲ್ಲಾಗ ಪೋಪ. ಇದಾದ ನಂತರ ಐದು ಬ್ರಾಹ್ಮಣರ ಮನೆಗೆ ಹೋಗಿ ಪ್ರದರ್ಶಿಸಲ್ಪಡುತ್ತದೆ. ಆಮೇಲೆ ಭಾವದ ಗುತ್ತಿಗೆ ನಾವು ಹೋಗುತ್ತೇವೆ. ಸೀದಾ ಒಂಜಿನ ಗುತ್ತು ಭಾವಗು ಪೋಪ ಎಂಕರು ಬಾವಗುಪೋದು ರಡ್ ತೆಕ್ಕರ ಕಾಣಿಗೆ ಮೊದಲು ಎರಡು ಊರಿನ ಸೌತೆಯನ್ನು ಕಾಣಿಕೆಯಾಗಿ ನೀಡಿ ಮೂರು ಪಾಲಿನವರು ಮಾಂಕಳಿ ಪ್ರದರ್ಶನ ಮಾಡುತ್ತೇವೆ. ಅಂಜನೆ ಎಂಕಲೆಗೆ ಬೋಡಾಪುನ ಅವಳು ಮರ್ಯಾದಿನ ನಮಗೆ ಕೊಡಬೇಕಾದ ಮರ್ಯಾದೆ ಕೊಟ್ಟು ಶಿರಕ್ಕೆ ಎಣ್ಣೆ ಹಾಕಿ ಮನೆಯವರು ಮನ ತುಂಬಿ ನಮ್ಮನ್ನು ಹಾರೈಸುತ್ತಾರೆ. ಆರನ ಮನಸ್ಸಡಿ ಎನ್ನದು ಎಂಕಲೆ ನಲ್ತು ಕಡಪುಡುವೇರು ನಮ್ಮದು ಆರನೇ ಮಾಗನೆಯ ಒಂದನೇ ಮನೆ. ನಮ್ಮ ಭಾವಗುತ್ತು ಮನೆ ಸಾಧಾರಣ 800 ವರ್ಷದಷ್ಟು ಹಳೆಯದು. ನಮ್ಮ ಪೂರ್ವಜರ ಪ್ರಕಾರ ನಮ್ಮ ಮನೆಯ ಮರವನ್ನು ನಂದಳಿಕೆ ದೇವಸ್ಥಾನದ ಆವರಣದಿಂದ ತಂದಿರುವುದು. ಹೇಗೆಂದರೆ ನಮ್ಮ ಮನೆ ಕಟ್ಟುವಾಗ ಕಾರ್ಕಳ ವೆಂಕಟರಮಣ ದೇವಸ್ಥಾನವನ್ನು ಕಟ್ಟಲು ಶುರು ಮಾಡಿದರಷ್ಟೇ. ಅವರು ಕೂಡ ಆ ಮರವು ನಮಗೆ ಬೇಕು ಎಂದು ನಮ್ಮನ್ನು ತಡೆಗಟ್ಟಿದ್ದಾಗ ದುಂಬಿ ಅವರನ್ನು ಓಡಿಸಿದ್ದಾಗಿ ನಾನು ಕೇಳಲ್ಪಟ್ಟಿದ್ದೇನೆ. ಬಾವದ ಗುತ್ತು ನಂತರ ಗುಡ್ಡದ ಗುತ್ತು ಮನೆ ಕಡೆಗೂ ಹೋಗುವ ಈ ತಂಡ ತಮ್ಮ ಮಾಂಕಳಿ ಸೇವೆಯನ್ನು ಸಲ್ಲಿಸಿ ಗೌರವವನ್ನು ಪಡೆಯುತ್ತಾರೆ. ಪ್ರತಿ ವರ್ಷವೂ ಒಂದೆಲ್ಲ ಮೊದಲನೇ ದಿನ ದೀಪಾವಳಿ ಹಬ್ಬ. ಅಂದು ದೀಪದ ಕಂಬದಲ್ಲಿ ದೀಪವನ್ನು ಹಚ್ಚಿ ಮಕ್ಕಳು ಗದ್ದೆಯಲ್ಲಿ ದೀಪ ಇಟ್ಟು ಬಲೀಂದ್ರನನ್ನು ಕರೆಯುವರು. ಮರುದಿನ ಒಂದು ಗುತ್ತಿನಿಂದ ಇನ್ನೊಂದು ಗುತ್ತಿಗೆ ಮಾಂಕಳಿ ಪ್ರದರ್ಶನಕ್ಕೆ ಹೋಗುತ್ತಾರೆ. ಊರಿಗೆ ಕೇರಿಗೆ ಹಟ್ಟಿಗೆ ಹಾಗೂ ಜನರಿಗೆ ಒಳ್ಳೆಯದಾಗಲಿ ಎಂದು ಬೇಡುತ್ತಾರೆ. ಗುತ್ತು ಮನೆಯವರು ಕೂಡ ಕೊಡುವ ಮರ್ಯಾದೆ ಕೊಟ್ಟು ಕಳಿಸುತ್ತಾರೆ. ನಂತರ ಬೇರೆ ಬೇರೆ ಮನೆ ಕಡೆಗೆ ಮರುದಿನ ಮಾಂಕಳಿ ಪ್ರದರ್ಶಿಸುತ್ತಾರೆ.
ಈಗ ದಿನದ ಕೊನೆಯಲ್ಲಿ ಮನೋಳಿ ಗುತ್ತಿಗೆ ಹೋಗಿ ಮಾಂಕಳಿ ಸೇವೆಯನ್ನು ಸಲ್ಲಿಸುತ್ತಾರೆ. ಇದು ಒಂದು ಮೊದಲಿನಿಂದ ಬರುತ್ತಿರುವ ಸಂಪ್ರದಾಯ. ಗುತ್ತಿಗೆ ಮರ್ಯಾದೆ ಕೊಟ್ಟು ಮಾಡುತ್ತಿರುವ ಕ್ರಮ. ಇದನ್ನು ಅನಾದಿ ಕಾಲದಿಂದ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಹೀಗೆ ಮುಂದುವರಿಸಿಕೊಂಡು ಹೋಗಲಿ ಎಂದು ಅಮ್ಮ ಕುಕ್ಕಂದೂರು ದುರ್ಗಾ ಪರಮೇಶ್ವರಲ್ಲಿ ಬೇಡಿಕೊಳ್ಳುತ್ತೇನೆ. ಸಾಯಂಕಾಲ ದಣಿದ ದೈವಪಾತ್ರಿ ರಾಜ ಹಾಗೂ ಅವರ ಮಾಂಕಳಿ ತಂಡ ಸೇವೆ ಮುಗಿಸಿ ತಮ್ಮ ಮನೆ ಕಡೆ ಪ್ರಯಾಣ ಬೆಳೆಸಿದರು.